ನನ್ ಮೇಲೆ ಏನಕ್ಕೆ ಇಷ್ಟೊಂದು ಸ್ಪೆಷಲ್ ಇಂಟ್ರೆಸ್ಟ್? ವಸುಧರ ಕೇಳಿದ ಪ್ರಶ್ನೆಗೆ ಉತ್ತರ ಏನು? ನನಗೂ ಅವಳಿಗೂ ಏನ್ ಸಂಬಂಧ? ಯಾಕವಳು ಅಂದ್ರೆ ನನಗೆ ಇಷ್ಟೆಲ್ಲ ಅನುಕಂಪ? ಅವಳ ಜೊತೆ ನನಗೇನ್ ನಂಟು? ಡ್ಯಾಡ್ ಬಂದ್ರು ಅನ್ಸುತ್ತೆ, ಅವಳು ಅವ್ರ ಜೊತೆ ಏನಾದ್ರೂ ಬಂದ್ಲ? ಜಗತಿ, ಪುತ್ರರತ್ನ ಬರ್ತಾ ಇದ್ದಾನೆ, ವಸುಧರ ಬಗ್ಗೆ ಕೇಳ್ತಾನೆ, ನೀನೇನು ಹೇಳ್ಬೇಡ. ಯಾಕ ಹಾಗೆ ಹೇಳಿದ್ ಕೇಳು ಜಗತಿ. ನನ್ನ ಊಹೆ ಕರೆಕ್ಟ್ ಆದ್ರೆ ನಮ್ ಕಾರ್ ಸೌಂಡ್ ಕೇಳಿ ಬಂದಿರ್ತಾನೆ. ವಸುಧರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನೇನೋ ಕೇಳ್ತಾನೆ, ನೀನೇನು ಹೇಳ್ಬೇಡ. ಅವನ ಜೊತೆ ಸ್ವಲ್ಪ ಆಟ ಆಡ್ಕೋತೀನಿ ಮಹೇಂದ್ರ. ಡ್ಯಾಡ್. ಹೇ ರಿಷಿ, ಯಾಕೆ ಇನ್ನೊಂದು ನಿದ್ದೆ ಮಾಡಿಲ್ವಾ? ಇಷ್ಟು ಟೈಮ್ ಆಯ್ತು. ಇಲ್ಲ ಡ್ಯಾಡ್, ನಿದ್ರೆ ಬರ್ತಾ ಇಲ್ಲ. ನೀವೆಲ್ಲಿಗೆ ಹೋಗಿದ್ರಿ? ನಾವು ಎಲ್ಲಿ ಹೋಗ್ತೀವಿ ರಿಷಿ, ಹಾಗೆ ತಿರುಗಾಡ್ಕೊಂಬಂದ್ವಿ ಅಷ್ಟೆ. ವಸುಧರ ಯಾಕೆ ಇವ್ರ ಜೊತೆಗೆ ಬಂದಿಲ್ಲ, ಮತ್ತೆ ಎಲ್ಲಿರ್ಬೋದು? ಅದೇನು ರಿಷಿ ಹಾಗೆ ನೋಡ್ತಾ ಇದೆಯಾ? ಏನೂ ಇಲ್ಲ ಡ್ಯಾಡ್, ಏನೂ ಇಲ್ಲ. ಕೇಳೋವರೆಗೂ ಹೇಳಲ್ವಾ? ಹೇಗೆ ಹೇಗೆ ಕೇಳೋದು? ಹಾ, ಎಲ್ಲ ಓಕೆನಾ? ಹ್ಮ್, ಎಲ್ಲ ಓಕೆ ಡ್ಯಾಡ್. ಪಾಪ, ರಿಷಿನ ಮಹೇಂದ್ರ ಆಟಾಡಿಸ್ತಿದ್ದಾನೆ. ನಿಮ್ದೇನು ಇಷ್ಟು ಲೇಟ್ ಆಯ್ತು? ಎಲ್ಲಿಗೆ ಹೋಗಿದ್ರಿ ಅಂತಿದ್ಯಾ ಅಷ್ಟೇ ಅಲ್ವಾ? ಅದೇ, ಎಲ್ಲಿಗೆ ಹೋಗಿದ್ವಿ ಅಂದ್ರೆ ಜಗತಿ, ನಾವ್ ಎಲ್ಲಿಗೆ ಹೋಗಿದ್ವಿ? ಒಂದು ಲಾಂಗ್ ಡ್ರೈವ್ ಹೋಗಿದ್ವಿ, ಐಸ್ ಕ್ರೀಮ್ ತಿಂದ್ವಾ, ಆಮೇಲೆ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಅಂದ್ರೆ? ಅಲ್ಲಿಗೆ ಅಂದ್ರೆ ಹೌದಲ್ವಾ, ಅಲ್ಲಿಗೆ ಅಂದ್ರೆ ಎಲ್ಲಿ ಹೋಗಿದ್ವಿ ಜಗತಿ? ಇನ್ನೆಲ್ಲಿ ಹೋಗಿದ್ವಿ? ಹೋಟ್ಲ್ ಹೋಗಿ ಊಟ ಮಾಡಿದ್ವಿ, ಕರೆಕ್ಟ್. ಇನ್ನು ಅದೇನೇನು ಸುಳ್ಳು ಹೇಳ್ತೀಯ ಮಹೇಂದ್ರ? ಹೋಟ್ಲ್ ಹೋಗಿ ಫುಲ್ಲ ಕತ್ತರಿಸ್ಬಿಟ್ಟಿವಿ ರಿಷಿ, ನಿದ್ದೆ ಬರ್ತಿದೆ, ಬೆಳಗ್ಗೆ ಮಾತಾಡೋಣ. ಯಾಕೆ ಮಹೇಂದ್ರ ನಿಂಗೆ ಸ್ಯಾಡಿಸಂ? ನಡಿ ಜಗತಿ, ಗುಡ್ ನೈಟ್ ರಿಷಿ. ಡ್ಯಾಡ್, ಗುಡ್ ನೈಟ್ ಡ್ಯಾಡ್. ಜೊತೆಗೆ ಮೇಡಮ್ ಇದ್ದಿಲ್ಲ ಅಂದಿದ್ರೆ ಡೈರೆಕ್ಟಾಗಿ ಕೇಳ್ತಾ ಇದ್ದೆ, ಏನೋ ಹೇಳ್ದೆ ಹೊರಟೋದ್ರು. ಏನ್ ಮಹೇಂದ್ರ ನೀನು ರಿಷಿನ ಹಾಗ ಆಟಾಡಿಸ್ಬಿಟ್ಟೆ, ತಪ್ಪಲ್ವಾ? ನಾವಿಬ್ರು ವಸುಧರ ಹತ್ರ ಹೋಗ್ ಬಂದ್ವಿ. ವಸು ಎಲ್ಲಿದ್ದಾಳೋ ಏನು ಅಂತ ರಿಷಿ ಒದ್ದಾಡ್ತಿರ್ಬೋದು. ಹಾಗಿರೋವಾಗ ವಸುಧರ ಫೋನ್ ಮಾಡಿ ತಿಳ್ಕೋಬೋದು ತಾನೆ? ಏನೋ ಮಹೇಂದ್ರ, ರಿಷಿ ಒದ್ದಾಟ ನೋಡ್ತಿದ್ರೆ ವಸು ಬಗ್ಗೆ ತಿಳ್ಕೋಬೇಕು ಅನ್ನೋ ಹಾಗೆ ಕಾಣಿಸ್ತಿದೆ ಅಲ್ವಾ? ನೀನ್ ಯಾಕೆ ಅವನ ಬೇಕಂತ ಆಟಾಡಿಸ್ತಿದ್ಯಾ? ಹಾಗ್ ಮಾಡೋದ್ ಕರೆಕ್ಟ್ ಅಲ್ಲ ಅಲ್ವಾ? ಅವನ್ ನೋವು ಪಡ್ತಾನಲ್ವಾ ಮಹೇಂದ್ರ? ಜಗತಿ, ಬೇಜಾರಾಗತ್ತೆ ಅಂತ ನಾವು ಸಹಾಯ ಮಾಡಿದ್ರೆ ಮಕ್ಕಳು ಕಲ್ತ್ಕೊಳ್ಳೋದಿಲ್ಲ. ತುಂಬಾ ಜನ ತಂದೆ ತಾಯಿ ಮಾಡೋ ತಪ್ಪಿದೇನೆ, ಕೆಲವೊಂದ್ಸಲ ಆ ನೋವಾದ್ರೇನೆ ಅವ್ರಿಗೆ ಗೊತ್ತಾಗೋದು. ಆ ನೋವು ಅವ್ರಿಗೆ ಯಾವಾಗ್ಲೂ ನೆನಪಲ್ಲಿರುತ್ತೆ, ಒಂದು ಪಾಠ ತರ ಉಳಿಯುತ್ತೆ. ಮಹೇಂದ್ರ, ಚಿಕ್ಕ ಚಿಕ್ಕ ವಿಷಯಕ್ಕೆ ಕೂಡ ದೊಡ್ಡ ದೊಡ್ಡ ಸೂತ್ರಗಳನ್ನ ಹೇಳ್ತೀಯಲ್ಲ, ಪಾಪ ಅವನು. ನೋಡು ಜಗತಿ, ರಿಷಿ ಬಗ್ಗೆ ನಿನ್ ತಾಯಿ ಮನ್ಸು ಒದ್ದಾಡೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಆದ್ರೆ ರಿಷಿ ಏನು ಅಂತ ನನಗೆ ಪೂರ್ಣವಾಗಿ ಗೊತ್ತು. ನನ್ನ ಲೆಕ್ಕಾಚಾರ ಕರೆಕ್ಟ್ ಆದ್ರೆ ರಿಷಿ ಈಗ ನಮ್ಮ ಡೋರ್ ಆಚೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾನೆ. ನೀನ್ ಸುಮ್ಮನಿರು ಮಹೇಂದ್ರ, ಎಲ್ಲದಕ್ಕೂ ಹೀಗೆ ಮಾತಾಡ್ತೀಯ. ರಿಷಿ ಇಲ್ಲಿಗೆ ಯಾಕೆ ಬರ್ತಾನೆ? ರಿಷಿ ಇಲ್ಲಿಗೆ ಬರ್ತಾನೆ, ಆದ್ರೆ ನಮ್ ಡೋರ್ನ ತಟ್ಟಲ್ಲ ಮುಟ್ಟಲ್ಲ. ಹಾಗಂತ ವಸುಧರನ್ ಬಗ್ಗೆ ತಿಳ್ಕೊಳ್ದೇನೋ ಅವ್ನು ಇರೋಕಾಗಲ್ಲ.
ವಸು ಒಂದ್ ಪಕ್ಷ ಫೋನ್ ತೆಗಿತಾ ಇಲ್ವೋ ಅಥವಾ ಹಠಕ್ ಬಿದ್ದು ಇವನೇ ಫೋನ್ ಮಾಡ್ತಿಲ್ವೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ರಿಷಿ ಸುಮ್ನಿರ್ತಾನೆ ಅಂತ ನಾನಂತೂ ಅನ್ಕೊಳ್ಳಲ್ಲ ಮಹೇಂದ್ರ. ನೀನೇ ನೋಡಿ ಅಂತ ಬಾ. ನೀನ್ ಸಾಮಾನ್ಯವಾಗಿ ಯೋಚನೆ ಮಾಡಿಲ್ಲ ಮಹೇಂದ್ರ, ರಿಷಿ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಮಹೇಂದ್ರ ಭೂಷಣ್ ಅಂದ್ರೆ ಸುಮ್ಮನೆನ? ರಿಷಿ ನೋಡ್ದ್ಯಾ ನೀವನ ಇಲ್ಲಿವರೆಗೂ ನಮಗೋಸ್ಕರ ವೇಟ್ ಮಾಡ್ದ, ನಾವು ಕರೆದ್ರೆ ಹೊರಟೋಗ್ತಾ ಇದ್ದ ನೋಡು. ಕರಿತಾ ಇದ್ದೀನಿ, ಹೊರಟೋಗ್ತಾ ಇದೀಯ? ಏನೂ ಇಲ್ಲ ಡ್ಯಾಡ್, ನನ್ನ ಹತ್ರ ಏನಾದರೂ ಕೆಲಸ ಆಯ್ತಾ ನಿನಗೆ? ವಸುಧರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹಾಂ ಹಾಂ, ಏಯ್ ವಸುಧರನ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನೋ ಇದೆ, ಮನ್ಸು ಬಿಚ್ಚಿ ಯಾವತ್ತೋ ಮಾತಾಡ್ತೀಯ ನೀನು? ಸೊ ವಸುಧರ ಎಲ್ಲಿದ್ದಾಳೆ ಅಂತ ಕೇಳ್ದ ಈಗ? ನೀವು ಹೇಳ್ತೀರಾ? ಹೇಳಲ್ಲ, ಲೊಕೇಶನ್ ಕಳಿಸ್ತೀನಿ ನಿನಗೆ, ಹೋಗಿ ಹುಡುಕೋ. ಅಂದ್ರೆ ಎಲ್ಲಿಗೆ ಶಿಫ್ಟ್ ಆದ್ಲು, ಎಲ್ಲಿದ್ದಾಳೆ? ಹ್ಮ್, ಹೇಳದ್ನಲ್ಲ, ಹುಡುಕೋ. ಮಹೇಂದ್ರಂದು ತುಂಬಾನೇ ಜಾಸ್ತಿ ಆಯ್ತು, ರಿಷಿನ ಆಟ ಆಡಿಸ್ತಿದ್ದಾನೆ. ನಾನು ಯಾಕೆ ಹೋಗ್ತೀನಿ, ಹೋಗಲ್ಲ. ಗುಡ್ ನೈಟ್. ಹ್ಮ್, ಗುಡ್ ನೈಟ್. ಯಾಕೆ ಮಹೇಂದ್ರ, ಅವನ್ ಮನ್ಸು ಮೊದ್ಲೇ ಸೂಕ್ಷ್ಮ, ಏನೋ ಒಂದ್ ಎರಡ್ ಸಲ ಆಟ ಆಡ್ಸೋದ್ ಸರಿನೇ ಹೊರ್ತು ನೀನ್ ಅವನ್ ಜೊತೆ ಹೀಗ್ ಬಿಹೇವ್ ಮಾಡ್ತಿರೋದು ನನಗ್ ಇಷ್ಟ ಆಗ್ತಿಲ್ಲ ಮಹೇಂದ್ರ. ಜಗತಿ, ನಿನ್ಗೆ ಅರ್ಥ ಆಗಲ್ಲ, ನಾವು ಅವನ ಹಾಗೇ ಬಿಟ್ಬಿಟ್ರೆ ಅವನು ಇನ್ನೂ ಹಾಗೇ ಇರ್ತಾನೆ. ಅವನೇ ತಿಳ್ಕೊಳ್ಳಿ ಬಿಡು, ಅಷ್ಟು ಮಾತ್ರ ಕಷ್ಟ ಪಡೆದಿದ್ರೆ ಹೇಗೆ ಹೇಳು? ಇವಾಗ ಏನು? ಲೊಕೇಶನ್ ಕಳಿಸ್ತೀನಿ, ಹೋಗು ಅಂದೆ. ಹೋಗಲ್ಲ ಅಂದ. ಬೆಳಿಗ್ಗೆ ಹೋಗ್ತಾನೇನೋ. ಅದಕ್ಕೆ ನಿನಗೆ ರಿಷಿ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅಂತ ಹೇಳಿದ್ದು. ಬೆಳಗ್ಗೆ ಅಲ್ಲ, ಈಗಲೇ ಹೋಗ್ತಾನೆ ನೋಡು. ಲೊಕೇಶನ್ ಕಳಿಸಿದ್ದೀನಿ. ಹಾಂ, ನೋಡ್ದ ಕೂಡ. ಈಗ ನೋಡು, ರಿಷಿ ಕಾರ್ ತಗೊಂಡು ಖಂಡಿತವಾಗಿ ಹೋಗಿ ಹೋಗ್ತಾನೆ. ಅವನು ಹೋಗ್ತಿರೋದು ವಸುಧರನ್ನ ಹುಡುಕೊಂಡಲ್ಲ ಜಗತಿ, ಅವನ ಮನಸ್ಸನ್ನ ಅವನು ತಿಳ್ಕೊಳಕ್ ಹೋಗ್ತಿದ್ದಾನೆ. ಇದೇ ನನ್ ಮನೆ. ಹಲೋ, ಇದೇ ನನ್ ಮನೆ. ಹಲೋ ಹಲೋ ಅಂತ ಇದ್ದೀನಿ. ಹಲೋ ಅಂದ ತಕ್ಷಣ ನೆನ್ಪಿಗೆ ಬಂತು ನನ್ ಫೋನ್ ಏನಾಯ್ತು, ತುಂಬಾ ಹೊತ್ತಾಯ್ತಲ್ಲ, ಏನು ಸೌಂಡೇ ಬಂದಿಲ್ಲ. ಅಯ್ಯಯ್ಯೋ, ಚಾರ್ಜಿಂಗಿಗೆ ಹಾಕಿದ್ದೆ ಅಲ್ವಾ, ಮರ್ತೇ ಹೋಗಿದ್ದೀನಿ. ಅಯ್ಯಯ್ಯೋ, ರಿಷಿ ಸರ್ ಮಿಸ್ಡ್ ಕಾಲ್ಸ್ ಇಷ್ಟೊಂದಿದೆಯಲ್ಲ,
ಮುಗೀತು ನನ್ನ ಕತೆ. ಚಾರ್ಜಿಂಗಲ್ಲಿ ಇತ್ತು ಅಂತ ಹೇಳಿದ್ರು ನಂಬೋದಿಲ್ಲ. ಬೈತಾರೆ, ಖಂಡಿತವಾಗ್ಲೂ ಬೈತಾರೆ. ಹೌದು, ಕೇಳಿದ್ರೆ ಏನು ಉತ್ತರ ಹೇಳಿ? ಇದೇನು ಮಿಸ್ಡ್ ಕಾಲ್ ಕೊಟ್ಲಾ, ಕಾಲ್ ಕಟ್ ಮಾಡಿದ್ಲ, ಆದರೂ ಡ್ಯಾಡ್ ಕೊಟ್ಟಿರೋ ಲೊಕೇಶನ್ ರೆಸ್ಟೋರೆಂಟ್ ಅಂತ ತೋರಿಸ್ತಾ ಇದೆ. ಅಂದ್ರೆ ವಸುಧರ ಇಲ್ಲೇ ಇದ್ದಾಳ. ವಸುಧರ, ಏನಾಗಿದೆ ನಿಂಗೆ? ಎಷ್ಟು ಸರಿ ಫೋನ್ ಮಾಡಬೇಕು? ರಿಟರ್ನ್ ಫೋನ್ ಮಾಡ್ಬೇಕಲ್ವಾ? ಸರ್ ಸರ್ ಸರ್, ಫೋನು ಚಾರ್ಜಿಂಗಿಗೆ ಹಾಕಿದ್ದೆ ಸರ್, ಮರ್ತು ಹೋಗ್ಬಿಟ್ಟಿದ್ದೆ. ಅದು ಹೇಗೆ ಮರಿತೀಯಾ? ನೀನ್ ಎಲ್ಲಿದ್ದೀಯಾ, ಹೇಗಿದೀಯಾ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಫೋನ್ ರಿಸೀವ್ ಮಾಡ್ತಿಲ್ಲ, ಏನು ಹೇಳ್ತಿಲ್ಲ, ಎಲ್ಲಿದ್ದೀಯಾ ಅಂತಾನು ಹೇಳ್ತಾ ಇಲ್ಲ. ಈ ರೀತಿ ಆದ್ರೆ ನಾನು ಏನ್ ಅನ್ಕೋಬೇಕು? ಬೈಬೇಡಿ ಸರ್, ಹೇಳ್ದೆ ಅಲ್ವಾ ಫೋನ್ ಚಾರ್ಜಿಂಗ್ ಅಲ್ಲಿ ಇತ್ತು ಅಂತ. ನಾನು ಮಾತಾಡ್ತಾ ಇದ್ದೀನಿ, ಬೈತಾ ಇಲ್ಲ. ಬೈದ್ರೆ ಹೀಗಿರಲ್ಲ ವಸುಧರ. ಅರೆ, ತುಂಬಾ ವಿಚಿತ್ರವಾಗಿದೆ ಸರ್. ಏನ್ ವಿಚಿತ್ರ? ನನ್ನ ಫೋನ್ ರಿಸೀವ್ ಮಾಡದೆ ಇರೋದ? ಅಲ್ಲ ಸರ್. ಮತ್ತೆ ನೀವು ಫೋನಲ್ಲಿ ಮಾತಾಡ್ತಿರೋ ಹಾಗೆ ಇಲ್ಲ ಸರ್, ಪಕ್ಕಾ ಸಿನಿಮಾದಲ್ಲಿ ನಡೆಯೋ ತರ. ಆಲ್ರೆಡಿ ನೀವೇನೋ ನನ್ನ ಹಿಂದೆನೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅನ್ನೋ ತರ ಅನ್ನಿಸ್ತಿದೆ ಸರ್. ಇದೇನ್ ಮೋಡಿ ಸರ್? ಮೋಡಿನ ಮೋಡಿನ ಅಂತಾರೆ ಬಿಡು, ನಾನು ನಿನ್ನ ಹಿಂದೆನೆ ಇದ್ದೀನಿ, ಹಿಂದೆ ತಿರುಗು. ಸುಮ್ಮನೆ ಇರಿ ಸರ್, ನೀವು ಜೋಕ್ ಮಾಡ್ತಾ ಇದ್ದೀರಾ. ನೀವು ನನ್ನ ಹಿಂದೆನೆ ಇರೋದಾದ್ರೆ ಈ ಪ್ಲೇಸ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ. ಸರ್, ನೀವು ಬಂದಿದ್ದೀರಾ? ಹಾ, ಇಲ್ಲ, ಕಾಶ್ಮೀರ ಮಾಡಿಸಿದ್ದಾರೆ. ಬೇಕು ಅಂದ್ರೆ ನೋಡು, ಕಾಲು ಉಲ್ಟಾ ಇರುತ್ತೆ. ಇದೇನು ನಿಜವಾಗ್ಲೂ ಕಾಲನ್ನೇ ನೋಡ್ತಾ ಇದೀಯಾ? ಅದನ್ ಬಿಡು, ನೀನ್ ಇಲ್ಲಿರೋದನ್ನ ನನಗೆ ಹೇಳ್ಬೇಕು ತಾನೆ. ಡ್ಯಾಡ್ ಹತ್ರ ಕೇಳ್ಕೊಂಡು ಇಲ್ಲಿಗೆ ಬಂದೆ, ನೀನ್ ಹೇಳ್ಬೇಕು ತಾನೆ. ಅಂದ್ರೆ ಅದು ಸರಿ, ನೀನ್ ಇಲ್ಲಿರೋದು ಸಂತೋಷ. ಇದನ್ನೆಲ್ಲ ಯಾರು ಅರೇಂಜ್ ಮಾಡಿದ್ರು? ಏನ್ ಮಾಡುದು ಸರ್, ದಿಕ್ಕು ಇಲ್ಲದೆ ಇರೋರ್ಗೆ ದೇವ್ರೆ ದಿಕ್ಕು ಅಂತಾರೆ. ಮಿಡಲ್ ಕ್ಲಾಸ್ ಜನಕ್ಕೆ ನಿಲ್ಲಿಸ್ತೀಯಾ? ನಿಮ್ ರೆಸ್ಟೋರೆಂಟ್ ಮ್ಯಾನೇಜರ್ ಹೆಲ್ಪ್ ಮಾಡಿದ್ರ? ಹೌದು ಸರ್. ಸರ್ ಒಳಗೆ ಬನ್ನಿ, ಬನ್ನಿ ಸರ್ ಒಳಗೆ, ಪ್ಲೀಸ್ ಸರ್ ಬನ್ನಿ ಸರ್. ಸರ್ ಬಲಗಾಲಿಟ್ಟು ಒಳಗ್ ಬನ್ನಿ. ಏನಿದು ವಸುಧರ, ನಾನೇನಾದ್ರೂ ಅತ್ತೆ ಮನೆಗೆ ಹೆಜ್ಜೆ ಇಡ್ತಾ ಇರೋ ಮದುಮಗಳ? ಏನೋ ಎಲ್ಲಾರು ಹಾಗಂತಾರಲ್ಲ ಅಂತ ಫ್ಲೋ ಅಲ್ಲಿ ಹಾಗಂದೆ ಸರ್. Thank you.
ವಸುಧರಾ, ಇಷ್ಟು ಚಿಕ್ಕ ರೂಮಲ್ಲಿ ನೀನು ಹೇಗಿರ್ತೀಯ? ತೊಂದರೆ ಆಗಲ್ವಾ? ನನಗೇನು ಸರ್, ಇದೇ ನನ್ನ ವಿಶಾಲವಾದ ಮನೆ. ಸ್ಟವ್ ಹಚ್ಚಿದ್ರೆ ಇದೇ ಕಿಚನ್, ಚಾಪೆ ಹಾಸ್ಕೊಂಡ್ರೆ ಇದೇ ಬೆಡ್ರೂಮ್, ಓದ್ಬೇಕಾದ್ರೆ ರೀಡಿಂಗ್ ರೂಮ್, ಡೋರು ಕಿಟಕಿ ಓಪನ್ ಮಾಡಿದ್ರೆ ಪ್ರಕೃತಿ ಕೊಡೋ ಅಂತ ತಣ್ಣಗಿರೋ ಎಸಿ ಗಾಳಿ, ಕರೆಂಟ್ ಖರ್ಚು ಕೂಡ ಇರೋದಿಲ್ಲ. ಅದೇನ್ ಸರ್, ಕರೆಂಟ್ ಅಂದ ತಕ್ಷಣ ಹೋಗ್ಬಿಡ್ತು. ನಿನ್ನಂತ ದೊಡ್ಡ ವ್ಯಕ್ತಿಗಳು ಹೇಳಿದ್ರೆ ಇದೇ ರೀತಿ ನಡೆಯುತ್ತೆ. ಹೊರಗಿರೋ ಚಂದ್ರ ಮಾಮ ನನ್ನ ಬೆಡ್ ಲೈಟು ಸರ್. ಸರ್, ಕೂತ್ಕೋತೀರಾ? ಅದೇ ಪ್ರಯತ್ನದಲ್ಲಿದ್ದೀನಿ. ವಸುಧರ, ಇಲ್ಲಿಗಿನ ಹೊರಗಡೆನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿನ್ನ ಎಸಿ ರೂಮಲ್ಲಿ ಕೂರೋಣವಾ? ಗುಡ್ ಐಡಿಯಾ ಸರ್. ಆ ಥರ ಹೊರಗೆ ಕೂತ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿತಾ ಕತೆಗಳನ್ನ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸರ್? ನನಗೆ ಕತೆ ಹೇಳಕ್ ಬರಲ್ಲ. ನಾನು ಹೇಳ್ತೀನಿ ಸರ್. ಬೇಡ 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 ಬೇಡ, ಆ ಸೆಕ್ಷನ್ನ ಇನ್ಯಾವಾಗಾದರೂ ಇಟ್ಕೊಳ್ಳೋಣ. ಸರಿನಾ? ಸರಿ ಸರ್. ಕರೆಂಟ್ ಬಂತು, ಕರೆಂಟ್ ಬಂತು. ವಾವ್. ಪ್ರತಿ ಕ್ಷಣನ, ಪ್ರತಿ ಸಂದರ್ಭನ ವಸುಧರ ಆಸ್ವಾದಿಸ್ತಾಳೆ. ಜಗತಿ, ಮಹೇಂದ್ರ, ರಿಷಿ ಇನ್ನೂ ಮನೆಗೆ ಬಂದಿಲ್ಲ. ನೀನ್ ನೋಡಿದ್ರೆ ರಿಲ್ಯಾಕ್ಸ್ಡ್ ಆಗಿದೆಯಲ್ಲ. ಅಯ್ಯೋ, ನೀನೇನ್ ಜಗತಿ, ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ಅಂದ್ರೆ ನೀನ್ ಹೇಳ್ದಾಗೆ ವಸುಧರ ಹತ್ರನೇ ಹೋಗಿರ್ತಾನ? ಒಂದ್ ವೇಳೆ ಹಠಕ್ ಬಿದ್ದು ಬೇರೆ ಎಲ್ಲಾದ್ರೂ ಹೋಗಿ ಒಂಟಿಯಾಗಿ ನೋವು ಪಡ್ತಿದ್ದಾನ? ಹಾಗೇನಾಗೋದಿಲ್ಲ ಬಿಡು ಜಗತಿ. ಖಂಡಿತ ನಮ್ಮ ಪುತ್ರ ರತ್ನ ವಸುಧಾರನ ಹತ್ರನೇ ಹೋಗಿರ್ತಾನೆ. ಏನ್ ಹಾಗೆ ನೋಡ್ತಿದ್ಯಾ? ನಿನ್ನ ಡೌಟ್ನ ಈಗ್ಲೇ ಕ್ಲಿಯರ್ ಮಾಡ್ತೀನಿ ನೋಡು. ಏನು ಇವಾಗ ವಸುಧಾರಕ್ ಫೋನ್ ಮಾಡ್ತೀಯಾ? ಚೆನ್ನಾಗಿರಲ್ವಿನೋ ಮಹೇಂದ್ರ. ಕರೆಕ್ಟ್, ಚೆನ್ನಾಗಿರೋದಿಲ್ಲ. ಅದಕ್ಕೆ ನಮ್ಮ ಪುತ್ರ ರತ್ನನ್ಗೆ ಫೋನ್ ಮಾಡ್ತೀನಿ. ಏನಂತ ಕೇಳ್ತೀಯಾ? ಇರೋದನ್ನ ಕೇಳೋಣ ಬಿಡು. ಮನಸ್ಸಲ್ಲಿರೋದು ಮಾತಿನ ರೂಪದಲ್ಲಿ ಒಂದೊಂದ್ಸರಿ ಬರಲ್ಲ ಅಲ್ವಾ ವಸುಧರ? ಹೌದು ಸರ್, ಒಂದೊಂದ್ಸರಿ ನನಗೆ ಕೂಡ ಆ ಥರ ಸಂದರ್ಭ ಎದುರಾಗಿದೆ. ಡ್ಯಾಡ್ಯಾಕ್ ಇವಾಗ ಫೋನ್ ಮಾಡ್ತಿದ್ದಾರೆ? ಹಲೋ. ಏನಪ್ಪ ರಿಷಿ, ಎಲ್ಲಿಗೆ ಹೋದೆ? ಏನಪ್ಪ ಮಗನೇ, ನಿನ್ನ ಸ್ಪೆಷಲ್ ಸ್ಟೂಡೆಂಟ್ಗೆ ಸ್ಪೆಷಲ್ ಕ್ಲಾಸಸ್ ಏನಾದರೂ ತಗೋತಿದ್ಯಾ? ನೀವೇನು ಹೇಳ್ತಿದ್ದೀರಾ? ನಾನು ಏನು ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಯಿತು ಅಂತ ನನಗೆ ಅರ್ಥ ಆಯ್ತು ರಿಷಿ. ಲೊಕೇಶನ್ ಈಸಿಯಾಗಿ ಸಿಗ್ತಾ? ಹಾಂ ಹಾಂ, ಸಿಗುತ್ತೆ ಬಿಡು. ಆದರೆ ನಮ್ಮಲ್ಲೇ ಇರೋ ಮನಸ್ಸು ಮಾತ್ರ ನಮಗಷ್ಟು ಈಸಿಯಾಗಿ ಸಿಗೋದಿಲ್ಲ. ಏನು ಹೇಳ್ತೀಯ ರಿಷಿ, ಕರೆಕ್ಟಾ? ನೀವೇನು ಹೇಳ್ತಿದ್ದೀರೋ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ.
ಹೋಗ್ಲಿ ಬಿಡು, ನಿನ್ಗೆ ಅರ್ಥ ಆಗದೆ ಇದ್ರು ನಿನ್ನ ಸ್ಟೂಡೆಂಟ್ ಹೇಳೋ ಪಾಠನಾದ್ರೂ ಸರಿಯಾಗಿ ಅರ್ಥ ಆಗೋಗಿ ಹೇಳ್ಕೊಡು. ಏನ್ ನೀವು ನನ್ನನ್ನೇನೋ ಟಾರ್ಗೆಟ್ ಮಾಡಿದ ಹಾಗೆ ಮಾತಾಡ್ತಿದ್ದೀರಾ? ನಾನು ಆಮೇಲೆ ಫೋನ್ ಮಾಡ್ತೀನಿ. ಮಹೇಂದ್ರ, ದಿಸ್ ಇಸ್ ಟೂ ಮಚ್. ಟೂ ಮಚ್ ಏನಲ್ಲ ಜಗತಿ, ಅವನು ಪಾಠ ಹೇಳ್ಕೊಡೋದಕ್ಕಲ್ಲ ಕಲಿಯೋದಕ್ಕೆ ಹೋಗಿದ್ದಾನೆ. ಯಾಕಾಗಿ ಯೋಚನೆ ಮಾಡ್ತಿದ್ಯಾ ಮಹೇಂದ್ರ? ಜಗತಿ, ವಸುಧಾರನ್ ಜೊತೆಯಲ್ಲಿ ಅವನ್ ಮನ್ಸ್ ಬಿಚ್ಚಿ ಮಾತಾಡ್ಬೇಕು ಅಂದ್ರೆ ಇದಕ್ ಮುಂಚೆ ಇಲ್ಲಿ ನಾನು ಅಲ್ಲಿ ನೀನು ಅಡ್ಡ ಬರ್ತಿದ್ವಿ, ಅಡ್ಡ ಗೋಡೆ ತರ ನಿಲ್ತಿದ್ವಿ. ಈಗ ಗೋಡೆಗಳಿಲ್ಲ, ದೇ ಆರ್ ಫ್ರೀ. ಅವನು ಮನ್ಸಲ್ಲಿರೋದನ್ನ ಹೇಳಲೇಬೇಕು. ಜಗತಿ, ಯಾವಾಗ್ಲೂ ಅವರಿಬ್ಬರ ಬಗ್ಗೆನೆ ನಾವು ಮಾತಾಡ್ತಿರೋದು ಅಷ್ಟು ಒಳ್ಳೇದಲ್ವೇನೋ ಅಲ್ಲ? ಹೇಳೋದೆಲ್ಲ ಹೇಳಿ ಮತ್ತೆ ಚೆನ್ನಾಗಿಲ್ಲ ಅಂತ ನೀನೇ ಹೇಳ್ತ್ಯಾ? ಅಡ್ಡಗೋಡೆಗಳಿಲ್ದಿರೋ ಮನ್ಸುಗಳ ನಡುವೆ ಅಂತರ ಕಡಿಮೆ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಹಲೋ. ಹಲೋ ಸರ್. ಸರ್ ಏನ್ ಸರ್, ಗೌತಮ್ ಅಂತ ಕರಿಬೋದಲ್ವಾ? ಐ ಲವ್ ಯು. ಲೇ, ಯಾರ ನೀನು?